ಸಜಿಪುಮನೂರು ಮೂರ್ತಿದಾರ ಸೇವಾ ಸಹಕಾರ ಸಂಘದ 14ನೇ ಬಿಸಿ ರೋಡ್ ಶಾಖೆ ಜಿಕೆ ಸ್ಮಾರ್ಟ್ ಸಿಟಿ ಕಟ್ಟಡದ 1ನೇ ಮಹಡಿಯಲ್ಲಿ ಉದ್ಘಾಟನೆಗೊಂಡಿತ್ತು. ಆರ್ಯ ಈಡಿಗ ಸಂಸ್ಥಾನ ಸೋಲೂರು ಮಠದ ತೀರ್ಥಾಧಿಪತಿ ಹೊಸ್ಮಾರು ಬಲ್ಯೂಟು ಶ್ರೀ ಗುರುಕೃಪಾ ಸೇವಾಶ್ರಮದ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿಯವರು ನೂತನ ಶಾಖೆಯನ್ನ ಉದ್ಘಾಟಿಸಿ ಆಶೀರ್ವಚನ ನೀಡಿದರು. ಮಾಡುವ ಮನೋಭಾವ ಇದ್ದಲ್ಲಿ ಅಭಿವೃದ್ಧಿಯ ಕೆಲಸಗಳು ನಿರಂತರವಾಗಿ ನಡೆಯುತ್ತಿರುತ್ತದೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಚಿಂತನೆ ಸಜಿಪಮನೂರು ಮೂರ್ತಿದಾರ ಸಹಕಾರಿ ಸಂಘದಲ್ಲಿ ಅನುಷ್ಠಾನಗೊಂಡಿದ್ದು, ಎಲ್ಲರಿಂದಲೂ ಹಣ ಶೇಖರಣೆ ಮಾಡಿ ಬಡವರ ಕಷ್ಟಕ್ಕೆ ಆರ್ಥಿಕ ಸಹಕಾರ ನೀಡುವ ಮೂಲಕ ಅದು ವಿನಿಯೋಗವಾಗುತ್ತಿದೆ ಎಂದು ಹೇಳಿದರು. ನಮ್ಮ ಸಂಜೀವಣ್ಣನ ನೇತೃತ್ವದಲ್ಲಿ ಸಜಿಪಮ್ಮನವರು ಮೂರ್ತಿದಾರ ಸಹಕಾರ ಸಂಘವು ಅದರ ಬೆಳವಣಿಗೆ ನೋಡುವಾಗ ತಾನೂ ಬೆಳೆಯಬೇಕು, ಎಲ್ಲರೂ ಅದರೊಟ್ಟಿಗೆ ಬೆಳೆಯಬೇಕು. ವೇದದ ಋಗ್ವೇದ ಪ್ರಥಮ ವೇದ ಅಂತ ಹೇಳ್ತಾರೆ, ಅದರಲ್ಲಿ ಪ್ರಪ್ರಥಮ ಸರ್ಗ ಅಂತ ಹೇಳ್ತಾರೆ ಅಧ್ಯಾಯ, ಅದರಲ್ಲಿ ಕೊನೆಯ ಒಂದು ಮಂತ್ರ ಇದೆ, ನಾನೋ ಭದ್ರ ಕೃತವೋ ಎಂದು ವಿಶ್ವದ ಒಳಿತು ಎಂಬುದು ಇದ್ದರೆ ಅದು ಎಲ್ಲ ದಿಕ್ಕಿನಿಂದ ನನ್ನ ಊರಿಗೆ ಬರಲಿ, ನನಗೆ ಅಲ್ಲ ನನ್ನ ಕುಟುಂಬಕ್ಕೆ ಅಲ್ಲ ನಮ್ಮ ಊರಿಗೆ ಬರಲಿ ಅಂತ ಮಂತ್ರ ಹೇಳೋದು. ಇವತ್ತು ನಿಮ್ಮೆಲ್ಲರ ಚಿಂತನೆ ಅದು, ನಮಗೆ ಎಲ್ಲರಿಗೂ ಒಳಿತು ಊರಿಗೆ ಬರಲಿ ಅಂತ ಒಂದು ಒಳ್ಳೆಯ ಸದುದ್ದೇಶದಿಂದ ಬ್ಯಾಂಕಿನ ಅಭಿವೃದ್ಧಿಯನ್ನು ಆ ಮಹಾ ಸಂಕಲ್ಪದೊಟ್ಟಿಗೆ ಸಾಮರಸ್ಯ, ಸಮಬಾಲ್ವೆ, ಸಮಚಿಂತನೆ, ಸಹಬಾಳಿತ್ವ ಇದು ಒಳಿತಿನ ನಾಡಿನ ಒಳಿತನ್ನು ಕೊಡುತ್ತದೆ. ಇವತ್ತು ನಿಮ್ಮ ಏನು ನಾನು ಹೇಳಿದೆ ರಮಣತರಗೆ ಅದು ಟೀಮ್ ಅಂತ, ನೀವೆಲ್ಲರೂ ಇಂಥ ಮನೋಗತಿಯಲ್ಲಿ ಇದ್ದೀರಿ. ನಾರಾಯಣ ಗುರುಗಳ ಚಿಂತನೆ ನಿಮ್ಮ ಹತ್ರ ಇದೆ, ಅವರು ಲೋಕ ಸುಖಿನೋ ಭವತ್, ಲೋಕಕ್ಕೆ ಎಲ್ಲರಿಗೂ ಒಳಿತನ್ನು ಬಯಸಿದರು. ಇವತ್ತು ಈ ಕೋಆಪರೇಟಿವ್ ಚಿಂತನೆ ಅವರು 100 ವರ್ಷಗಳ ಹಿಂದೆ ಹೇಳಿದರು. ಮಾಜಿ ಸಚಿವ ಬಿ ರಮಾನಾಥರಯ್ಯವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಬ್ರಹ್ಮಶ್ರೀ ನಾರಾಯಣ ಗುರುಗಳ ಅಪೇಕ್ಷೆಯ ಕಾರ್ಯ ಸಜಿಪಮನೂರು ಮೂರ್ತಿದಾರ ಸಹಕಾರಿ ಸಂಘದ ಮೂಲಕ ನಡೆಯುತ್ತಿದ್ದು, ಇದೊಂದು ಶಕ್ತಿಶಾಲಿ ಸಹಕಾರಿ ಸಂಘ ಎಂದರು. ಮೂರ್ತಿದಾರ ಕಸುಮತ್ನಕ್ಕೆ ವರ್ಷ ಬಾರಿ ಕಠಿಣ ಶ್ರಮಟ್ಟು ಜೀವನ ಕಾಲ ಇತ್ತು. ಕಾಲಕ್ರಮೇಣ ಸಾಮಾಜಿಕ ಬದಲಾವಣೆಯ ಸಂದರ್ಭಗಳು ಬಹುಶಃ ಮೂರ್ತಿದಾರಿಕೆ ಕಸುಬು ಐಟಿ ಜೀವನ ಸಾಗಿಸಲು ಸಾಧ್ಯ ಆ ಒಂದು ಸ್ಥಿತಿ ಬರ್ತಿದ್ದ ಕಾಲ. ಬಕ ಕೇವಲ ಇವತ್ತು ಮೂರ್ತಿದಾರಿ ಕಸುಬು ನಮ್ಮೊಂದಿಬ್ಬರು ಬಂದಿದೆ, ಅದಕ್ಕೆ ಪರ್ಯಾಯವಾಗಿ ನಾನು ನಾವು ಮತ್ತು ಬ್ರಹ್ಮಶ್ರೀ ನಾರಾಯಣ ಬೋಧನೆ ಕ್ರಮದ ಅಮಲ ಪದಾರ್ಥದ ಸೇವನೆ ಮಾಡ್ತಾರೆ ಬಂದಿದ್ದೇ ಬಂದಂತ ಒಂದು ನನ್ನ ಸಂಬೋಧನೆ. ಬಹುಶಃ ಕೆಲವು ಸಮಾಜಕ್ಕೆ ಹೆಂಗಿನ ವ್ಯಾಪಾರ ಹೆಂಗಿಂದು ವಿಚಾರ ಮಾಡ್ಕೊಂಡಿದ್ದ ವಿಚಾರ ಇತ್ತು ಜಿಜ್ಞಾಸೆ ಹೆಂಗಲ್ ನೋಡಿ ಸುಧೀರನ್ನು ಒಂದು ಈಲವ ಸಮಾಜ ಬಂದು ಲೀಡರ್ತೀವಿ ಕಾಂಗ್ರೆಸ್ ಪಾರ್ಟಿ. ಅಯ್ಯ ಹೆಂಗಿನ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಾಗ ಗಂಗಸರನೇ ಉಂಟೆ ಫಸ್ಟ್ ಕೇಳೋದು. ಬಿಸಿರೋಡ್ನ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಭುವನೇಶ್ ಪಚ್ಚಿನಡ್ಕ ಸೇಫ್ ಲಾಕರ್ ಉದ್ಘಾಟಿಸಿ ಮಾತನಾಡಿ, ಅನೇಕ ಮಂದಿಗೆ ಮಹಿಳೆಯರಿಗೆ ಉದ್ಯೋಗ ನೀಡಿ ಮುನ್ನಡೆಯುತ್ತಿರುವ ಈ ಸಹಕಾರಿ ಸಂಘಕ್ಕೆ ಸಹಕಾರ ನೀಡುವುದಾಗಿ ಹೇಳಿದರು. ಪದ್ನಾಲ್ಕು ಶಾಖೆ ಮಾಡ್ತದೆ ಅವೇನು ಜನಗಳಿಗೆ ಬೇಲೆ ಕೊಡ್ತೀರಿ, ನಿಜವಾದ ಇದಕ್ಕೆ ಅಭಿನಂದನೆ ಮತ್ತು ಅಂಚನೆ ನನಾತ್ ವರ್ಷಗಳು ಒಂದು 100 ಶಾಖೆ ಆಗ್ಬೇಕು ಅಂಚಿನ ಆರೈಕೆ ಮತ್ತು ಹೆಂಗಲು ಹೆಂಚಿನ ಹತ್ತಿರ ಹೆಂಗಲು ನಮ್ಮ ಸಹಕಾರ ಇಲ್ಲ ಬ್ಯಾಂಕ್ ಹೆಂಗ ಸಹಕಾರ ಬರಬ ಮಾತಿರಲ್ಲ
ಸಂಸ್ಥೆಗೆ ಎಲ್ಲ ಶುಭ ಬೀಡಿದ ಪರವಾಗಿ ಮಾತ್ರ ಶುಭ ಆರೋಗ್ಯ ಮತ್ತೊಂದು. ಸಂಘದ ಅಧ್ಯಕ್ಷ ಕೆ ಸಂಜೀವ ಪೂಜಾರಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಬಡವರಿಗೆ ಸುಲಭದಲ್ಲಿ ಸಾಲ ಸಿಗಬೇಕು ಎನ್ನುವ ಉದ್ದೇಶದಿಂದ ಹೆಚ್ಚೆಚ್ಚು ಶಾಖೆಗಳನ್ನು ತೆರೆಯಲಾಗುತ್ತಿದೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸಂದೇಶ ಪಾಲನೆ ಮಾಡಿಕೊಂಡು ಬರುತ್ತಿದ್ದು ಪ್ರಾಮಾಣಿಕ ಸೇವೆಯನ್ನು ನೀಡುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಒಟ್ಟು 25 ಶಾಖೆಗಳನ್ನು ತೆರೆದು 100 ಮಂದಿ ಮಹಿಳೆಯರಿಗೆ ಕೆಲಸ ನೀಡುವ ಗುರಿ ಇದೆ ಎಂದರು. ಎಂದು ಮಾರ್ಕಿಡಿ ರಡ್ಡಿ ಮುರ್ತದಾರ ಸೊಸೈಟಿ ಸ್ಥಳಾಂತರ ಮಾಡ್ತಿದ್ವಿ. ಬುಕ್ಕೊಂಡು ಇನ್ನು ಪುಸತ್ತಾದ ನಮ್ಮ ತಾಲೂಕಿನ ಕೇಂದ್ರ ಇನ್ನು ಬ್ರ್ಯಾಂಚ್ ಓಪನ್ ಮಾಡಿದ ಆಯ್ತ. ಇಡೇಟ್ಲ 98% ಉಸಲಾತಿ ಆಪನ್ ಬಂದ ಅವ್ರು ನಮ್ಮ ಮಾತಿರ್ಲ ಸಂತೋಷ ಪಡೋಣ ವಿಷಯ. ನೆಕ್ಸ್ಟಿಗೆ ಒಂದು ತಿಂಗಳಾಗಿ ವೇಣೂರ್ಗೂ ಕುಡಂಜಿ ಸಾಕೆ ಉದ್ಘಾಟನೆ ರೆಡಿ ಆದ್ರು ಬಂದಲೆ ಯಾನ್ ಬಹುಶಃ ನೆಟ್ ಸಜಿಪಮ್ಮನವರು ಮುಕ್ತದಾರ ಸೇವಾ ಸಹಕಾರ ಸಂಘ ಸ್ಥಾಪನೆಯೇ ಎನ್ನ ನೇತೃತ್ವಗಳು ಆದ ಬಹುಶಃ ಇನ್ನು ಮಟ್ಟ ಒಂದು ಅಧ್ಯಕ್ಷ ಬದಲಾವಣೆ ಆವಂದೇ ಯಾನೇ ಅಧ್ಯಕ್ಷ ಆಗಿಲ್ಲ. ಈ ಬ್ಯಾಂಕಿಂಗ್ ಕ್ಷೇತ್ರ ಬರ್ತಮ್ಮ ಎಂಬುದು ಕನಕ್ಲ ಎನ್ನಿದ್ದಿನ ವಿಷಯ ಆಯ್ತು. ಆಂದ ಸರ್ಕಾರದ ಬೇತೆ ಬೇತೆ ಧೋರಣೆ ಬಣ್ಣಕ ಮುರ್ತದಾರಿಕೆ ಕಸಬು ಒಂದೊಂದು ಬಣ್ಣಕ ಸೊಸೈಟಿನ ಒರಿಪೊಂಡು ನೆಲೆಕ್ಟ್ ಒಂದು ಬ್ರಾಂಚಿನ ಬಲ್ಲಡಿಗೂ ಸ್ಥಾಪನೆ ಅಂತ ಅವು ಮಂದಿ ಬಗ್ಗೆ ಎಂಟ್ಲಿಗೆ ಇದ್ದಾಗ ತೊಂದರೆ ಎಡ್ಡೆಡ್ಡೆ ಆಪನ್ ಬಣ್ಣ ಉದ್ದೇಶ ಬೇತೆ ಬೇತೆ ಇನ್ನು ಬಹುಶಃ 14 ಬ್ರಾಂಚ್ ಇನ್ನು ಎಂದು ಉದ್ಘಾಟನೆ ಅಂತ ಇನ್ನು ಉದ್ದೇಶ ಐತಿ. ಪಾಪದಕ್ಕಲಿಗೆ ಸುಲಭಗಳು ಬ್ಯಾಂಕಿದ ಸಾಲ ತಿಕ್ಕೋಡು ದಾಯಪಂಡ ಸಾಧಾರಣ 1975 ಯಾನ್ ರಿಕ್ಷಾ ಡ್ರೈವರ್ ಆಗಿತ್ತೆ. 1,500 ಲೋನ್ಗೂ ಪಾನೇರ್ ಸಿಂಡಿಕೇಟ್ ಬ್ಯಾಂಕ್ ಎನ್ನೊಂದು ಆತ್ಮೀಯ ದೋಸ್ತಿ ಮಲ್ಲ ಉದ್ಯಮಿ ಕುಡುವೇರ ಆಗ ಇನ್ಫ್ಲೂಯೆನ್ಸ್ ಇತ್ತಿಲ್ಲ ಹೆಂಗೆ 1,500 ರೂಪಾಯಿ ಲೋನ್ ತೆಪ್ಪರೆ ಭಾರಿ ಕಷ್ಟ ಆಗಿತ್ತು. ಇನಿ ಹೆಂಚಿನ ಅಂಚಿನ ಸಂದರ್ಭಗಳು ಇನಿ ಹೆಂಚಿನ ಬ್ಯಾಂಕ್ ಕನಿಷ್ಠ ಒಂದು 1 crore ಮುಟ್ಟ ಲೋನ್ ಕೊಡುವ ವ್ಯವಸ್ಥೆ ಹೆಂಗಿನ ಬ್ಯಾಂಕ್ ನಡೆಸ. ಭೂ ಅಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷ ವಕೀಲ ಅರುಣ್ ರೋಷನ್ ಡಿಸೋಸಾ ಗಣಕಯಂತ್ರ ವ್ಯವಸ್ಥೆಯನ್ನ ಉದ್ಘಾಟಿಸಿದ್ರು. ಬಂಟ್ವಾಳ ತಾಲೂಕು ಬಿಲ್ಲವ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಬಿ ಸಂಜೀವ ಪೂಜಾರಿ ಗುರುಕೃಪಾ ನಿತ್ಯ ನಿಧಿ ಹಾಗೂ ಠೇವಣಿ ಪತ್ರವನ್ನು ಬಿಡುಗಡೆಗೊಳಿಸಿದ್ರು. ಬಿಸಿ ರೋಡ್ನ ಶ್ರೀ ರಕ್ತೇಶ್ವರಿ ದೇವಸ್ಥಾನದ ಸೇವಾ ಸಮಿತಿ ಅಧ್ಯಕ್ಷ ಬಿ ವಿಶ್ವನಾಥ್ ಪೂಜಾರಿ, ಬಂಟ್ವಾಳ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಬಿಬಿ ಕುಂದರ್, ಸಂಘದ ಉಪಾಧ್ಯಕ್ಷ ಸುಂದರ್ ಪೂಜಾರಿ ಬೇಡಿನಪಾಲು, ನಿರ್ದೇಶಕರಾದ ಉಮೇಶ್ ಅನ್ನಪ್ಪಾಡಿ, ವಿಠಲ ಬೆಲ್ಚಾಡ, ಅಶೋಕ್ ಪೂಜಾರಿ ಕೋಮಾಲಿ, ಗಿರೀಶ್ ಕುಮಾರ್ ಪೆರ್ವಾ, ಜಯಶಂಕರ್ ಕಾನ್ಸಲೆ, ಕೆ ಸುಜಾತಾ ಮೋಹನ್ದಾಸ್, ವಾಣಿ ವಸಂತ್, ಅರುಣ್ ಕುಮಾರ್ ಎಂ, ಆಶೀಶ್ ಪೂಜಾರಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಮತಾಜಿ ಸ್ವಾಗತಿಸಿದರು. ಸಿಬ್ಬಂದಿ ವಿಜಯಕ್ಕೆ ವಂದಿಸಿದರು. ದಿನೇಶ್ ಸುವರ್ಣ ರಾಯಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಸಂದೀಪ್ ಸಾರ್ಯನ್, ವಿ4 ನ್ಯೂಸ್, ಬಂಟ್ವಾಳ.